ಕನ್ನಡ ವೇದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ಡಿಸೆಂಬರ್ 31ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಬಂದ್ ಆಗುತ್ತಾ, ಶಾಲಾ ಕಾಲೇಜುಗಳು ಇರುತ್ತಾ ಇಲ್ವಾ, ಏನಿರುತ್ತೆ ಏನಿರಲ್ಲ, ನಾಳೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇರೋವಂಥದ್ದು ವೀಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿಲ್ಲಂದ್ರಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ವೀಡಿಯೋ ನೀವು ನೋಡ್ಬೋದು. ನಿಮ್ದೇನಾದರೂ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳಲ್ಲಿ ಬಂದು ತಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಅಫಿಷಿಯಲ್ ಸರ್ಕ್ಯುಲರ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಬಂದು ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ವೀಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರ್ 31ನೇ ತಾರೀಕು ಅಂದರೆ ನಾಳೆ ಕರ್ನಾಟಕ ರಾಜ್ಯ ಬಂದ್ಗೆ ಶ್ರೀ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಕೆಲವರ ವಿರೋಧ ಇರುವಂಥದ್ದು, ಬಹುತೇಕರು ಇದಕ್ಕೆ ಬೆಂಬಲವನ್ನು ಕೊಡಲ್ಲ ಅಂತ ಹೇಳ್ತಾ ಇರುವಂಥದ್ದು. ಶೇಕಡ 90% ಜನರು ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಆದರೂ ಕೂಡ ಡಿಸೆಂಬರ್ 31ನೇ ತಾರೀಕು ಬಂದ್ನ ಮಾಡೇ ಮಾಡ್ತೇವೆ ಅಂತ ಶ್ರೀ ವಾಟಾಳ್ ನಾಗರಾಜ್ ಅವರು ಮಾಹಿತಿನ ಕೊಡ್ತಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ಬಂದ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಅವರು ಮನವಿನ ಮಾಡಿರುವಂಥದ್ದು. ಆದರೂ ಕೂಡ ಬಂದ್ ನಡೆಯುತ್ತೆ ಇಲ್ವಾ ಅಂತಲೂ ಕೂಡ ಬಹುತೇಕವಾಗಿ ಒಂದು ಡೌಟ್ಗಳಿರುವಂಥದ್ದು ಎಲ್ಲರಿಗೂ, ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಂತೂ ನಾಳೆ ಶಾಲಾ ಕಾಲೇಜುಗಳು ಇರುತ್ತಾ ಇಲ್ವಾ ಅಂತ ಅವ್ರಿಗೆ ಇರುವಂಥ ಡೌಟ್ಗಳು. ಶಾಲಾ ಕಾಲೇಜುಗಳು ಇರುತ್ತಾ ಇಲ್ವಾ ಅಂತ ಮಾಹಿತಿನ ಕೊಡ್ತಾರೆ. ನಿನ್ನೆ ಒಂದು ವೀಡಿಯೋನ ಮಾಡಿದೆ ನಾನು. ಸೊ KSRTC ಮತ್ತು BMTC ಒಂದು ಸಾರಿಗೆ ಇಲಾಖೆ ಕಡೆಯಿಂದ ಒಂದು ಅಪ್ಡೇಟ್ ಬಂದಾಗ ಶಿಕ್ಷಣ ಇಲಾಖೆಯವರು ಹೇಳ್ತಾರೆ ಅಂತ. ಸೊ ಈಗ ಬಹುತೇಕವಾಗಿ ಹೇಳಿದರೆ ಸಾರಿಗೆ ಇಲಾಖೆಯವರಾಗ್ಬೋದು ಮತ್ತು ಇತ್ಯಾದಿ ಬೇರೆ ಬೇರೆ ಒಂದು ಇಲಾಖೆಗಳಾಗ್ಬೋದು, ಎಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಯಾರು ಕೂಡ. ಅದರಲ್ಲಿ ಮುಖ್ಯವಾಗಿ ಹೇಳಿದರೆ ಓಲಾ ಊಬರ್ನವರಾಗ್ಬೋದು, ಥಿಯೇಟರ್ನವರಾಗ್ಬೋದು, ಅಂಗಡಿ ಮುಂಗಟ್ಟಿನವರಾಗ್ಬೋದು, ಮತ್ತು ಆಟೋ ಚಾಲಕರಾಗ್ಬೋದು, ಮತ್ತು KSRTC BMTC ಇತ್ಯಾದಿ ವರ್ಗದವರು ಯಾರೂ ಕೂಡ ಒಂದು ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಮುಖ್ಯವಾಗಿ ವಿದ್ಯಾರ್ಥಿಗಳ ಗಮನದಿಂದ ನಾವು ನೋಡಿದರೆ ಇನ್ನು ಸಾರಿಗೆ ಇಲಾಖೆ ಕಡೆಯಿಂದ ಒಂದು ಬೆಂಬಲ ಇಲ್ಲ ಈ ಒಂದು ಬಂದ್ಗೆ, ಬಸ್ಗಳಲ್ಲಿ ಎಂದಿನಂತೆ ಓಡಾಡುತ್ತೆ ಅಂತ ಮಾಹಿತಿ ಇರುವಂಥದ್ದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೇನು ತೊಂದರೆ ಆಗೋದಿಲ್ಲ. ಅದಲ್ಲದೆ ಒಂದು ಬಂದ್ ನಾಳೆ ನಡೆದರೂ ಕೂಡ ನಡೆಯುತ್ತೆ ಅನ್ನೋದು ಬಹುತೇಕವಾಗಿ ಡೌಟಲ್ಲಿರುವಂಥದ್ದು. ಬಂದ್ ನಡೆದರೂ ಕೂಡ ಬಂದು ಹೆಸರಿಗಷ್ಟೇ ಸೀಮಿತ ಆಗಿರುತ್ತೆ. ಅದನ್ನು ಬಿಟ್ಟು ಏನೇ ಎಲ್ಲವನ್ನು ಕ್ಲೋಸ್ ಮಾಡ್ತಾರೆ, ಹಿಂದೆ ಮದ್ದುಗಳೆಲ್ಲ ಬಂದ್ ಮಾಡ್ತಿರಲ್ಲ, ಸೊ ಎಲ್ಲವನ್ನು ಕ್ಲೋಸ್ ಮಾಡಬೇಕು, ಆ ಥರ ಫೈರ್ ಎಲ್ಲ ಆಗ್ತಿರಲ್ಲ, ಸೊ ಬೆಂಕಿನೆಲ್ಲ ಹಾಕೋ ಥರ ಈ ಥರದ್ದೇನು ನಡೀದೇ ಇರೋ ರೀತಿ ಬಂದ್ನ ನಾಮಕಾವಾಸ್ತಾಗಷ್ಟೇ ಮಾಡಬೇಕು ಅನ್ನೋಂಥ ಕಾಣಿಸ್ತಿರುವಂಥದ್ದು. ಆ ಕಾರಣಕ್ಕೆ ನಾಳೆ ಶಾಲಾ ಕಾಲೇಜುಗಳು ಎಂದಿನಂತೆ ಇರುತ್ತೆ. ವಿದ್ಯಾರ್ಥಿಗಳು ಏನಿರುತ್ತೆ ಏನಿರಲ್ಲ ಅಂತ ಹೇಳಿದರೆ, ಬಹುತೇಕವಾಗಿ ದಿನ ಎಂದಿನಂತೆ ಏನು ನಡೆಯುತ್ತಲ್ಲ, ಎಲ್ಲ ರೀತಿಯ ಎಲ್ಲ ಚಟುವಟಿಕೆಗಳು ನಾಳೆ ನಡೆಯುತ್ತೆ. ಇದುವರೆಗೂ ಅಫಿಷಿಯಲ್ ಆಗಿ ಬಂದ್ನ ನಡೆಸೋದ್ರ ಕುರಿತು ಅಪ್ಡೇಟನ್ನು ಕೊಟ್ಟಿಲ್ಲ. ಅದು ಅಲ್ಲದೆ ಇವಾಗ ಗೌರ್ಮೆಂಟವರು ಕೂಡ ಬಂದ್ಗೆ ಕರೆಯನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ, ಬಂದ್ ಮಾಡಿ ನೀವು ಅಂತಂದ್ಬಿಟ್ಟು. ಸೊ ಯಾವುದನ್ನು ಕೂಡ ಅವರು ಬಂದ್ ಮಾಡ್ತೇವೆ ಅಂದರೆ ಗೌರ್ಮೆಂಟ್ ಅವರು ನಾವಿದನ್ನು ಕ್ಲೋಸ್ ಮಾಡಿಸ್ತೇವೆ ಅಂತ ಇದುವರೆಗೂ ಕೂಡ ಹೇಳಿಲ್ಲ. ಆ ಕಾರಣಕ್ಕೆ ನಾಳೆ ಬಂದ್ ನಡೆದರೂ ಕೂಡ ಅದು ನಾಮಕಾವಸ್ಥೆಗೆ ಹೆಸರಿಗಷ್ಟೇ ಬಂದ್ ಅಂತ ಇರುತ್ತೆ. ಅದನ್ನು ಬಿಟ್ಟರೆ ಯಾರಿಗೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಬಂದ್ನ ಮಾಡಬೇಕಾಗುತ್ತೆ. ಇದು ಸದ್ಯಕ್ಕಿರುವಂಥ ಮಾಹಿತಿ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.